ಕಡೆ ಈಗ ರಾಜಕೀಯ ಕೆಸರಚಾಟಕ್ಕೂ ಕೂಡ ಐಎಂಎ ವಂಚನೆ ಪ್ರಕರಣ ಸಾಕ್ಷಿಯಾಗ್ತಾ ಇದೆ. ಟ್ವಿಟರ್ನಲ್ಲಿ ಐಎಂಎ ದೋಖ ಬಗ್ಗೆ ಬಿಜೆಪಿ ವ್ಯಂಗ್ಯವಾಡಿದೆ. ಮನ್ಸೂರ್ ಜೊತೆಗಿನ ಸಿಎಂ ಫೋಟೋ ಹಾಕಿ ವ್ಯಂಗ್ಯ ಮಾಡಲಾಗಿದೆ. ನಾನು ತಿಂತೀನಿ ನೀವು ತಿನ್ನಿ ಅನ್ನೋದು ಜೆಡಿಎಸ್ ಧ್ಯೇಯ. ಇದರಿಂದಾಗಿ ಮನ್ಸೂರ್ ವಂಚಕ ಲೂಟಿ ಮಾಡಿಕೊಂಡಿದ್ದಾನೆ. ಬಿಜೆಪಿ ವ್ಯಂಗ್ಯಕ್ಕೆ ಜೆಡಿಎಸ್ ಟ್ವಿಟರ್ ಘಟಕದಿಂದಲೂ ಕೂಡ ಟಾಂಗ್ ಕೊಡಲಾಗಿದೆ, ಒಂದು ಎಚ್ಚರಿಕೆ ಕೊಡಲಾಗಿದೆ. ಬಿಜೆಪಿ ಅವರಿಗೆ ಫೇಕ್ ನ್ಯೂಸ್ ಹಂಚೋದೇ ಕೆಲಸ, ಕೊನೆಗೆ ಜೈಲಿನಲ್ಲಿ ಎಂಡ್ ಆಗುತ್ತೆ, ಸುಳ್ಳು ಸುದ್ದಿ ಹಬ್ಬಿಸೋದನ್ನ ನಿಲ್ಲಿಸಿ ಅಂತ ಜೆಡಿಎಸ್ ಕೂಡ ಎಚ್ಚರಿಕೆ ಕೊಟ್ಟಿದೆ. ವೀಕ್ಷಕರ ದೃಶ್ಯಾವಳಿಗಳಲ್ಲಿ ತಾವು ಕೂಡ ಗಮನಿಸ್ತಾ ಇದ್ದೀರಿ. ಈಗ ವಂಚಕ ಅಂತ ಸ್ಪಷ್ಟವಾಗಿ ಕರೀಲೇಬಹುದಾಗಿದೆ. ಯಾಕಂತ ಹೇಳಿದ್ರೆ ಮನ್ಸೂರ್ ಅಂತ ಮನ್ಸೂರ್ ಧ್ವನಿ ಅಂತ ಹೇಳಲಾದಂಥ ಒಂದು ಆಡಿಯೋ ಕ್ಲಿಪ್ಪಿಂಗ್ನಲ್ಲಿ ಶಾಸಕ ರೋಷನ್ ಬೇಗ್ ಅವರ ಹೆಸರನ್ನು ಉಲ್ಲೇಖಿಸ್ತಾರೆ ಮತ್ತು ಜನರ ದುಡ್ಡು ಎಷ್ಟಿದೆ ಅನ್ನೋದನ್ನು ಕೂಡ ಹೇಳ್ತಾರೆ. ಜನರಿಗೆ ದುಡ್ಡನ್ನು ಅವ್ರ ಕಡೆಯಿಂದ ಇಸ್ಕೊಂಡು ಕೊಟ್ಬಿಡಿ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾರೆ. ಇವರು ಮಾಡಿರೋ ರಂಪಾಟಕ್ಕೆ, ಕಚಡ ಕೆಲಸಗಳಿಗೆ ಅಲ್ಲಿಯ ಜನರಿಗೆ ಈಗ ಉಂಡೆನಾಮ ಹಾಕ್ತಾ ಇದ್ದಾರೆ, ಅವರಿಗೆ ಇವರು ಚಳ್ಳೆಹಣ್ಣು ತಿನ್ಸೋಕೆ ನೋಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಈತ ಎಲ್ಲೋ ಪರಾರಿ ಆಗಿದ್ದಾನೆ ಅನ್ನುವ ಅನುಮಾನ ಸ್ಪಷ್ಟವಾಗಿ ಕಾಡ್ತಾ ಇದೆ. ಹೀಗಾಗಿ ಆತನನ್ನು ಹಿಡಿಯೋ ಕೆಲಸದ ಜೊತೆಗೆ ಇಲ್ಲಿ ಈತನ ಜೊತೆ ಯಾರ್ದೆಲ್ಲ ನಂಟಿದೆ, ಇವರ ಕೆಲಸ ಏನು ಅನ್ನೋದ್ರ ಬಗ್ಗೆ ಮಾಹಿತಿನ ಕಲೆ ಹಾಕಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಇವೆಲ್ಲದರ ನಡುವೆ ಕುಮಾರಸ್ವಾಮಿ ಅವರ ಫೋಟೋ ಹಾಕಿ ಬಿಜೆಪಿ ವ್ಯಂಗ್ಯ ಮಾಡ್ತಾ ಇದೆ. ನಾನು ತಿಂತೇನೆ ನೀವು ತಿನ್ನಿ ಅನ್ನುವ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದಕ್ಕೆ ಜೆ ಡಿ ಎಸ್ ಸೋಷಿಯಲ್ ಮೀಡಿಯಾದಿಂದಲೂ ಕೂಡ